ಇವತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಮತ ಕೊಡಬೇಕು? ನಾನೆಲ್ಲ ಬಡವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಬಂಗಾರಪ್ಪನವ್ರ ಮಗಳು ಇವತ್ತು ಶಿವಮೊಗ್ಗ ಚರಿತ್ರೆಯಲ್ಲಿ ಬಂಗಾರಪ್ಪ ಅವ್ರ ಹೆಸರು ಹೇಳದೆ ಶಿವಮೊಗ್ಗ ಚರಿತ್ರೆನ ಬರೆಯೋಕ್ಕಾಗಲ್ಲ. ಶಿವಮೊಗ್ಗ ಚರಿತ್ರೆಯಲ್ಲಿ ಮೊದಲ ಅಧ್ಯಾಯನೇ ಬಂಗಾರಪ್ಪನವರಿಂದ ಸ್ಟಾರ್ಟ್ ಆಗುತ್ತೆ. ಶರಾವತಿ ಸಂತ್ರಸ್ತರಿಗೆ ಇವತ್ತು ಕಾಗೋಡು ತಿಮ್ಮಪ್ಪ ಸಾಹೇಬರು ನ್ಯಾಯ ಒದಗಿಸ್ಕೊಟ್ಟಿದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಯಿತು ಅಂತ ರಾಘವೇಂದ್ರ ಅವ್ರನ್ನ ಪ್ರಶ್ನೆ ಕೇಳಿ ಸರ್, ಪ್ರಶ್ನೆ ಕೇಳಿ, ಅವ್ರು ಬಾಯಿ ಬಿಡ್ತಾರೇನೋ. ನಾನು ಹೇಳೋದಿಷ್ಟೇ, ಈ ಸಲ ರಾಘವೇಂದ್ರ ಅವರು ಸೋಲು ಖಚಿತ, ಗೀತಕ್ಕ ಅವರು ಗೆಲ್ಲೋದು ನಿಶ್ಚಿತ. ಕ್ರಮ ಸಂಖ್ಯೆ ಒಂದಿಗೆ ಶಿವಮೊಗ್ಗ ಜನತೆ, ನಾನು ಶಿವಮೊಗ್ಗ ಜನತೆನ ಒಂದು ವಿನಂತಿಸ್ತೇನೆ, ಅವ್ರಿಗೆ ಮೂರು ಅವಕಾಶ ಕೊಟ್ಟಿದ್ದೀರಲ್ಲ, ಧ್ವನಿ ಎತ್ತಿದ್ದೀರಾ? ಪಾರ್ಲಿಮೆಂಟಲ್ಲಿ ಸರ್ಕಾರ ನಮ್ದಿರಲಿ ಬೇರೆದಿರಲಿ, ಪ್ರಶ್ನೆ ಮಾಡೋದು ಕಲಿಬೇಕು ಸರ್. ಇವತ್ತು ನಾಳೆ ನಮ್ಮ ಸರ್ಕಾರದಲ್ಲೇ ಜನಕ್ಕೊಂದು ಅನುಕೂಲ ಆಗಬೇಕು ಅಂದರೆ ನಮ್ಮ ಸರ್ಕಾರದಲ್ಲೇ ನಾವು ನಮ್ಮ ಸಚಿವರ ನಮ್ಮ ಸರ್ಕಾರವನ್ನು ನಾವು ಅಸೆಂಬ್ಲಿಯಲ್ಲಿ ಪ್ರಶ್ನಿಸಿದ್ದೀವಿ. ಇದನ್ನು ಯಾಕೆ ಅಲ್ಲಿ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಅವ್ರ ಬಗ್ಗೆ ಪ್ರಶ್ನೆ ಕೇಳಿ, ವಾಟ್ ಈಸ್ ದಿಸ್? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದ್ದಾಗ ಯಾಕೆ 25 ಜನ ಸಂಸದರಲ್ಲಿ ಇವರು ಇದ್ರಲ್ಲ, ಬರದ ಬಗ್ಗೆ ಬಾಯಿ ಬಿಚ್ಚಲಿಲ್ಲ? ಬರದ ಬಗ್ಗೆ ಮಾತಾಡೋಕ್ಕೇನಾಗಿತ್ತು? ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತ ನಮಗೆ? ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇತ್ತ? ನಾವು ಜೂನ್ 9 ನೆನಪಿರಲಿ ಸರ್, ಸಿದ್ದರಾಮಯ್ಯ ಸಾಹೇಬರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಪತ್ರ ಬರೀತಾರೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾವರು ನಮ್ಮ ಹತ್ರ ಬೇಜಾನ್ ಅಕ್ಕಿ ಇದೆ ತಗೊಂಡೋಗಿ ಸರ್ ಅಂತಾರೆ, ರಿಟರ್ನ್ ಲೆಟರ್ ಬರೀತಾರೆ 36 ರೂಪಾಯಿ ಕೆ ಜಿಗೆ. 11 ಪತ್ರ ಬರುತ್ತೆ, 12 ಬಿ ಜೆ ಪಿ ಸಂಸದರಿಗೆ ನಡಕ ಹುಟ್ಟುತ್ತೆ, ಒಳ್ಳೆ ಹೆಸರು ಬರುತ್ತೆ ಅಂತ ಓಡೋಗಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ನ ಮೀಟ್ ಮಾಡ್ತಾರೆ, ಅವರು 13 ನಮಗೆ ಪತ್ರ ಬರೀತಾರೆ, ಇಲ್ಲ 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 ನಾವು ಅಕ್ಕಿ ಕೊಡಲ್ಲ ಅಂತ. ನಮ್ಮ ಸರ್ಕಾರ ಏನು ಹಿಂದೆ ಓದ್ವಾ, 5 ಅಕ್ಕಿ ಕೊಟ್ವಿ, ಮಿಕ್ಕಿದ 5 ಕಾಸು ಕೊಡ್ತಿದ್ದೀವಿ, ಮತ್ತೆ ಬಿ ಜೆ ಪಿ ಅವ್ರು ಕೇಳ್ತಾರೆ ನಮ್ಮನ್ನು ಕೇಳಿದ್ ಕೊಟ್ರ ಅಂತ. ನಾನು ಬಿ ಜೆ ಪಿ ಸಂಸದರಿಗೆ ಹೇಳ್ತೀನಿ, ನಿಮ್ಮಪ್ಪಂದ ಕೇಂದ್ರ ಸರ್ಕಾರ ಅಲ್ಲ ತಾನೆ, ನಿಮ್ಮನ್ನು ಕೇಳಕ್ಕೆ ನಾವು ಕೇಳಬೇಕು. ಇಲ್ಲಿ ರಾಜ್ಯದಲ್ಲಿ ಬಡವ್ರಿಗೆ ಅನ್ನ ಕೊಡೋಕ್ಕೆ ನನಗೆ ಬೇಜಾರಾಗಿದ್ದೇನು ಗೊತ್ತಾ, ರಾಜ್ಯದ ಜನತೆ ನೀವು ಯೋಚನೆ ಮಾಡಿ, ಬಿ ಜೆ ಪಿ ಸಂಸದರು ಅಕ್ಕಿ ವಿಚಾರದಲ್ಲಿ, ಬಡವ್ರಿಗೆ ಕೊಡೋ ಅಕ್ಕಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ ಅಂದರೆ ಇವ್ರು ಎತ್ತಿಕ್ಸಿಲ್ವಾ? ಬರ ಪರಿಹಾರ ರೈತರಿಗೆ ರೀ, ಅದರಲ್ಲಿ ರಾಜಕೀಯ ಯಾಕೆ? ಒಬ್ಬ ಸಂಸದರಿಗಾದರೂ ಅವರು ಫೇಸ್ ವ್ಯಾಲ್ಯೂ ಇಟ್ಕೊಂಡು ಓಟ್ ಕೇಳಕ್ಕೆ ಆಗ್ತಿದೆಯಾ? ನನಗೆ ಹಾಕಿ ಓಟು ಅಂತ ಕೇಳೋ ಯೋಗ್ಯತೆ 25 ಸಂಸದರಿಗಿದೆಯಾ? ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನ ಡಿ ಕೆ ಸಾಹೇಬರನ್ನ ಬೈತಾರೆ, ಸಿದ್ದರಾಮಯ್ಯ ಸಾಹೇಬರನ್ನ ಬೈದವರೆಲ್ಲ ಔಟ್, ಪ್ರತಾಪ್ ಸಿಂಹ ಬೈದ ಔಟ್, ಆನಂದ್ ಕುಮಾರ್ ಹೆಗಡೆ ಬೈದರು ಔಟ್, ಮುನಿಸ್ವಾಮಿ ಬೈದರು ಔಟ್, ಈಶ್ವರಪ್ಪನವರು ಬೈದರು ಔಟ್, ಎಲ್ಲ ತುಂಬ ಜನ. ನಮ್ಮ ಡಿ ಕೆ ಸಾಹೇಬರನ್ನ ಒಬ್ಬರು ಮಹಾನ್ ಭಾವ ಬೈದರು, ಅವರು ಔಟ್. ನಾನು ಹೇಳ್ತಾ ಇರೋದು ಯಾಕೆ, ಒಳ್ಳೆಯವ್ರನ್ನ ಕ್ರಿಟಿಸೈಸ್ ಮಾಡುವಾಗ ಕಾಮನ್ ಸೆನ್ಸ್ ಇರಬೇಕು. ಇವತ್ತು 1,20,00,000 ಕುಟುಂಬಗಳಿಗೆ 2,000 ಕೊಡೋದು ಜೋಕ ಸರ್? ನಾವು ಅದಾನಿ ಅಂಬಾನಿಗೆ ಟ್ಯಾಕ್ಸ್ ಇವೇಟ್ ಮಾಡಿದ್ದೀವ ಸರ್? ಎಷ್ಟು ಟ್ರಾನ್ಸ್ಪರೆಂಟಾಗಿ 2,000 ತಲುಪ್ತಿದೆ ಸರ್? ನಿಮ್ಮ ಲೈಫಲ್ಲೂ ನನ್ನ ಲೈಫಲ್ಲೂ ಖಂಡಿತವಾಗೂ 2,000 ಡಿಫ್ರೆನ್ಸ್ ಮಾಡದೇ ಇರ್ಬೋದು. ಕರ್ನಾಟಕದಲ್ಲಿ 1,00,00,000 ಕುಟುಂಬಗಳಿಗೆ ಅದೇ ಲೈಫ್ ಲೈನು. ನಾನು ಮನೆ ಮನೆಗೂ ಹೋದಾಗ ಇಂಟೆನ್ಸಿಟಿ ನೋಡಿದ್ದೀನಿ. ಸೊ ಅಕ್ಕಿ ಸರ್, ಹಳ್ಳಿಗಳಲ್ಲಿ ಅಕ್ಕಿ ಬಂದರೆ ಸ್ವಲ್ಪ ಗೊಜ್ಜಿಸ್ಕೊಂಡು ಜೀವನ ಮಾಡೋ ಕುಟುಂಬಗಳು ಇವತ್ತಿಗೂ ಇದ್ದಾವೆ ಸರ್, ಇವತ್ತಿಗೂ ಇದ್ದಾವೆ. ಬಿ ಜೆ ಪಿ ಅವ್ರನ್ನೇನಾದರೂ ಮಾತಾಡಿದ್ರೆ ನಾವು ರಸ್ತೆ ಹಾಕಿದ್ವಿ, ಹೈವೇ ಹಾಕಿದ್ವಿ, ಒಂದು ಹೈವೇ ಹಾಕಿದ್ರು. ಇವತ್ತು ನೋಡ್ತಿರೋ ಸಾವಿರಾರು ರಸ್ತೆಗಳು ಹಾಕಿದವ್ರು ಯಾರು ಸರ್? ಬಿ ಜೆ ಪಿ ಅವ್ರಿಗೆ ಓಕೆ, ಯಾವುದೋ ಒಂದು ಹೈವೇ ಅಂತಾರೆ, ಒಂದು ರಸ್ತೆ ಅಂತಾರೆ ಸರ್. ನೀವು ಹಳ್ಳಿಯಲ್ಲಿ ಓಡಾಡ್ತಿರೋ ರಸ್ತೆ ಹಾಕಿದವ್ರು ಯಾರು? ಎಜುಕೇಷನಲ್ಲ ಇವತ್ತು ನೋಡಿ, ನಮ್ಮ ರಾಜೀವ್ ಗಾಂಧಿಯವರು ಸರ್ ನವೋದಯ ವಿದ್ಯಾಲಯಗಳು ತಂದಿದ್ದಾರೆ, ಇವತ್ತು ನಿಮ್ಮ ಜಿಲ್ಲೆಯಲ್ಲೂ ಇದೆ ತುಂಬ ಅದ್ಭುತವಾಗಿ, ಅದನ್ನು ತಂದವರು ಯಾರು? ಇಂಥ ರೆವಲ್ಯೂಷನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೊಂದು ಅವಕಾಶ ಕೊಡಿ. ನಮಗಿಲ್ಲಿ ಭರವಸೆ ಇದೆ, 23 ಸ್ಥಾನ ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ. ಈಗ ಹೇಳಿದ್ರೆ ಬಿ ಜೆ ಪಿ ಅನ್ಬೋದು ಹೆಂಗೆ ಹೇಳ್ತಾನೆ ಅಂತ, ನನ್ನ ಎಲೆಕ್ಷನಲ್ಲೂ ಹಂಗೆ ಹೇಳಿದ್ದವರು. ಹಾಂ ಅಲ್ವಾ, ಮಿಷನ್ 150 ಅಂದರು, ಅದು ಕೆಟ್ಟೋಗ್ಬಿಟ್ಟು 67 ಬಂತು. ಈಗ ಮೋಸ್ಟ್ಲಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಅಂತ, ಟೇಕ್ ಆಫೇ ಆಗಲ್ಲ ಅಂತ. ವಿಜಯೇಂದ್ರ ಅವರೇ ಖಂಡಿತವಾಗೂ ಟೇಕ್ ಆಫ್ ಕೂಡ ಆಗಲ್ಲ. ನಾನು ಮಾತಾಡ್ತಿಲ್ಲ, ಇದನ್ನು ಈಶ್ವರಪ್ಪನವರೇ ಮಾತಾಡಿದ್ದಾರೆ, ಯತ್ನಾಳ್ ಸಾಹೇಬರೇ ಮಾತಾಡಿದ್ದಾರೆ. ನಾನು ಬರೋವಾಗ ಕಾರಲ್ಲಿ ಒಂದು ಕಡೆ ಸೈಡ್ಗೆ ಹಾಕಿ ಒಬ್ಬರನ್ನು ಕೇಳಿದೆ, ಏನು ಸರ್ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ? ಹಾಂ ಸರ್,
ಅಭಿವೃದ್ಧಿ ಆಗಿದೆ, ಇಬ್ಬರು ಅಭಿವೃದ್ಧಿ ಆಗಿದ್ದಾರೆ, ಒಬ್ಬರು ಯಡಿಯೂರಪ್ಪನವರು ಇನ್ನೊಬ್ರು ಈಶ್ವರಪ್ಪನವರು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.